ಹವಿಯ ಒತ್ತಡ ಏನೇನು ಮಾಡಬಹುದು ಎಂಬುದನ್ನು ತಿಳಿದುಕೊಳ್ಳಲಿಕ್ಕೆ ಈ ಪ್ರಯೋಗ ಸರಿಯಾಗಿ ತಿಳಿಸಬಹುದು. ಇದು ಒಂದು 15 ಲೀಟರ್ದ ಎಣ್ಣೆಯ ಡಬ್ಬಿ. ಎಣ್ಣೆ ಸೋರಿ ಹೊರಬೀಳಬಾರದೆಂದು ಎಲ್ಲ ಕಡೆಯಿಂದಲೂ ಭದ್ರ ಮಾಡಲ್ಪಟ್ಟಿರುತ್ತದೆ. ಈ ಏರ್ ಟೈಟ್ ಡಬ್ಬಿಯ ಮುಚ್ಚಳ ಕೂಡ ಅಷ್ಟೇ ಏರ್ ಟೈಟ್ ಇರುತ್ತದೆ. ಇದಲ್ಲದೆ ನೀರು ಕಾಯಿಸಲಿಕ್ಕೆ ಗ್ಯಾಸ್ ಬರ್ನರು ಹಾಗೂ ನೀರು ಬೇಕಾಗುವು. ಈ ಡಬ್ಬಿಯಲ್ಲಿ ಒಂದು ಗ್ಲಾಸ್ ನೀರನ್ನು ಸುರುವಿ, ಮುಚ್ಚಳದಿಂದ ಗಟ್ಟಿಯಾಗಿ ಮುಚ್ಚಿಡಿ, ಸರಿಯಾಗಿ ಅದನ್ನು ಮುಚ್ಚಿಡಿ. ಈಗ ಗ್ಯಾಸ್ ಬರ್ನರನ್ನು ಹೊತ್ತಿಸಿ ಈ ಡಬ್ಬಿಯನ್ನು ಕಾಯಿಸಲಿಕ್ಕೆ ಇಡಿ. ಕೆಲ ವೇಳೆಯಲ್ಲಿ ಅದು ನೀರು ಕುದಿಯಲಿಕ್ಕೆ ಚಾಲು ಆಗುವುದು ಹಾಗೂ ಡಬ್ಬಿಯಿಂದ ಉಗಿ ಬರತೊಡಬಹುದು. ಕೆಲ ಹೊತ್ತಿನ ನಂತರ ಆ ಡಬ್ಬಿಗೆ ಮುಚ್ಚಳ ಹಾಕಿ ಈಗ ಇಲ್ಲಿಂದ ಉಗಿ ಬರುವುದನ್ನು ನೀವು ನೋಡಿರಬಹುದು. ಈ ಡಬ್ಬಿಯನ್ನು ಹೊರಗೆ ಒಯ್ದು ತಣ್ಣಗಿನ ನೀರನ್ನು ಅದರಲ್ಲಿ ಎರಚಿ ಹಾಗೂ ಅದನ್ನು ತಣ್ಣಗೆ ಮಾಡಿ ಮುಚ್ಚಳವನ್ನು ಸರಿಯಾಗಿ ಮುಚ್ಚಿ ಡಬ್ಬಿಯನ್ನು ಹೊರಗೆ ತೆಗೆದುಕೊಂಡು ಹೋಗಿ ಹಾಗೂ ತಣ್ಣೀರನ್ನು ಎರಚಿದಾಗ ಆ ಡಬ್ಬಿಯು ಮುದ್ದೆಯಾದದ್ದು ನೀವು ಕಾಣಬಹುದು. ಆದರೆ ಅಲ್ಲಿಯ ಒತ್ತಡ ಕಡಿಮೆಯಾಗುವುದು. ಈಗ ಒಂದು ಡಬ್ಬಿಯಲ್ಲಿ ಉಳಿದಿದ್ದ ತಣ್ಣೀರು ಹಾಕಿದಾಗ ಅದು ನೀರಾಗುವುದು, ಆದರೆ ಅಲ್ಲಿ ಒತ್ತಡ ಕಡಿಮೆಯಾಗುವುದು. ಒಳಗಿನ ಒತ್ತಡ ಕಡಿಮೆಯಾದ್ದರಿಂದ ಹೊರಗಿನ ಹವೆ ಒತ್ತಡದಿಂದಾಗಿ ಡಬ್ಬಿಯು ಮುದ್ದೆಯಾದದ್ದನ್ನು ನೀವು ನೋಡಬಹುದು. ಇದನ್ನು ನೀವು ಇನ್ನೊಮ್ಮೆ ಇಲ್ಲಿಂದ ನೋಡಿ, ಅದು ಎಲ್ಲ ಬದಿಯಿಂದಲೂ ಅದು ಮುದ್ದೆಯಾಗಿದೆ ಹಾಗೂ ಹವೆ ಒತ್ತಡದಿಂದಾಗಿ ಈ ರೀತಿಯಾಗಿ ಅದು ಮುದ್ದೆಯಾಗುವುದನ್ನು ನೀವು ನೋಡಬಹುದು.